ಜಂಬೂ ಸವಾರಿ ಯಶಸ್ವಿಗೊಳಿಸಲು ಆಗಮಿಸಿರುವ ಗಜಪಡೆಗೆ ದೀಪಾಲಂಕಾರದ ಬೆಳಕಿನಲ್ಲಿ ಮರದ ಅಂಬಾರಿ ಹುರಿಸಿ ತಾಲೀಮು ನಡೆಸಲಾಯಿತು. ಈ ಬಾರಿ ಜಂಬೂ ಸವಾರಿ ತಡವಾಗಿ ನಡೆಯುವುದರಿಂದ ಅಂಬಾರಿ ಹೊತ್ತ ಆನೆ ಬನ್ನಿ ಮಂಟಪ ತಲುಪಲು ಕತ್ತಲಾಗುವುದರಿಂದ ಎಲ್ಲ ಆನೆಗಳಿಗೂ ದೀಪಾಲಂಕಾರದ ಬೆಳಕಿನ ಅಭ್ಯಾಸ ಮಾಡಿಸುವ ಸಲುವಾಗಿ ಸಾಯಂಕಾಲ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಜಗಮಗಿಸುವ ದೀಪಾಲಂಕಾರದ ಬೆಳಕಿನಲ್ಲಿ ತಾಲೀಮು ನಡೆಸಲಾಯಿತು. ದಸರಾ ಗಜಪಡೆಯಲ್ಲಿ ಎತ್ತರದ ಆನೆಯೆಂದೇ ಗುರುತಿಸಿಕೊಂಡಿರುವ ಗೋಪಾಲಸ್ವಾಮಿಗೆ ಮರದ ಅಂಬಾರಿ ಹೊರಿಸಿ ತಾಲೀಮು ನಡೆಸುವ ಮೂಲಕ ಜಂಬೂ ಸವಾರಿ ಮಾರ್ಗದಲ್ಲಿ ದೀಪಾಲಂಕಾರದ ತೋರಣ ಅಂಬಾರಿಗೆ ತಾಗುತ್ತದೆಯೇ ಎಂದು ಪರೀಕ್ಷೆ ನಡೆಸಲಾಯಿತು. ಈ ವೇಳೆ ಮೂರು ಸ್ಥಳಗಳಲ್ಲಿ ವಿದ್ಯುತ್ ದೀಪದ ತೋರಣ ಅಂಬಾರಿಗೆ ತಾಕಿತು. ಬಳಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳವನ್ನು ಗುರುತು ಮಾಡಿಕೊಂಡು ಸ್ಥಳದಲ್ಲಿಯೇ ಇದ್ದ ಸೆಸ್ಕ್ ಅಧಿಕಾರಿಗಳಿಗೆ ಮತ್ತಷ್ಟು ಎತ್ತರಕ್ಕೆ ತೋರಣ ಕಟ್ಟುವಂತೆ ತಿಳಿಸಿದ್ರು. ಶಬ್ದ ಇತ್ತು, ಜನಸಂಖ್ಯೆ ಇತ್ತು, ಬಟ್ ಇವತ್ತು ನಾವು ದೀಪಾಲಂಕಾರ ಒಂದು ಮಾಡಿಕೊಂಡು ಅದರಲ್ಲಿ ಒಂದು ದೀಪಾಲಂಕಾರಕ್ಕೆ ನಮ್ಮ ಆನೆಗಳು ಫೆಮಿಲಿಯರೈಸ್ ಆಗಲಿ ಅಂತ ನಿಟ್ಟಿನಲ್ಲಿ ನಾವು ಆನೆಗಳನ್ನು ಇವತ್ತು ಕರ್ಕೊಂಡು ಬಂದಿದ್ದೀವಿ. ಈಗ ಏನಂತ ಹೇಳಿದ್ರೆ, ಒಂದು ಲೈಟ್ಗೆ ಅದು ಅಭ್ಯಾಸ ಆಗಬೇಕು, ಇನ್ನೊಂದು ನಾವು ಹೈಟ್ ಚೆಕ್ ಮಾಡಬೇಕಂತ ನಾವು ಟ್ರೈ ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ, ಈಗ ಮರದ ಅಂಬಾರಿ ನಮ್ಮ ಆನೆ ಎಲ್ಲ ಹೈಟ್ ಸೇರಿದ್ರೆ ಒಂದು 20-21 ಅಡಿ ಬಂದೇ ಬರುತ್ತೆ. ಈಗಾಗಲೇ ನಾವು ಮೆಸ್ಕಮ್ ಅವ್ರನ್ನವ್ರಿಗೆ ನಾವು ಒಂದು 22 ಹೈಟಲ್ಲಿ ಮಾಡಬೇಕಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಸಹ 22 ಅಡಿ ಹೈಟಲ್ಲಿ ಮಾಡಿದ್ದಾರೆ. ಆದ್ರೂ ಒಂದು 2-3 ಕಡೆ ಸ್ವಲ್ಪ ನಮ್ಮ ಮರದ ಅಂಬಾರಿ ಸಾಗ್ತಾ ಇದ್ದು ಅದು ಯಾವ್ಯಾವ ಜಾಗದಲ್ಲಿ ಸ್ವಲ್ಪ ಟಚ್ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಮೇಬಿ ಮುಂದಿನ ದಿನಗಳಲ್ಲಿ ಅವರು ಅದು ಸರಿ ಮಾಡಿದ್ರೆ ನಮಗೆ ಆಕ್ಚುಲ ಮೆರವಣಿಗೆ ಟೈಮಲ್ಲಿ ಈಗ ಆನೆಗಳು ನಮ್ಮ ಅಲ್ಲಿ ಬಲರಾಮ ಗೇಟಿಂದ ಇಲ್ಲಿ ಮಣಿಮಂಟಪ ತನಕ ಬರುವ ತನಕ ಯಾವುದೇ ತೊಂದರೆವಿಲ್ಲದೆ ಮಾರ್ಚ್ ಮಾಡಿಕೊಂಡು ಬರಬಹುದು. ಇವತ್ತು ನಮ್ಮ ಗೋಪಾಲಸ್ವಾಮಿಗೆ ಕಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ಕ್ಯಾಂಪಲ್ಲಿ ಇರುವ ಒಂದು ಟಾಲೆಸ್ಟ್ ಎಲಿಫೆಂಟ್ ಈಗ ನಾವು ಹೈಟ್ ಚೆಕ್ ಮಾಡಬೇಕಂತ ಪ್ರಯತ್ನ ಪಟ್ಟಿದ್ದೀವಿ. ಹಂಗಾಗಿರೋದ್ರಿಂದ ನಾವು ಗೋಪಾಲಸ್ವಾಮಿಗೆ ಕಟ್ಟಿ ಕರ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಹೇಳಿದ್ರೆ, ಈಗ ನಾವು ಅಂದಾಜು ನಾವು ಚೆಕ್ ಮಾಡುವಾಗ 21.5 ಹೈಟು ಈಗ ನಮ್ಮ ಎಲ್ಲ ಮರದಂಬಾರಿ ಗೋಪಾಲಸ್ವಾಮಿ ಹೈಟು ಪ್ಲಸ್ ಅದ್ ಮೇಲ್ಗಡೆ ಕಟ್ಟಿರೋ ನಮ್ಮ ನಂದಾಗದಿ ಎಲ್ಲ ಸೇರಿ 21.5 ಹೈಟ್ ಇತ್ತು. ಸೊ ಈಗ ಅದಕ್ಕೆ ಮೇಲೆ 1 ಅಡಿನೇ ಮೇಲ್ಗಡೆನೇ ಇತ್ತು, ಇದು ನಮ್ಮ ದೀಪಾಲಂಕಾರ ಮಾಡಿರೋದು. 1-2 ಕಡೆ ಮಾತ್ರ ಸ್ವಲ್ಪ ಟಚ್ ಆಗ್ತಾ ಇತ್ತು, ಅದು ಈಗ ಕೂಡಲೇ ಸರಿ ಮಾಡ್ತಾರೆ. ಎಂಡಿಂಗ್ ಟೈಮ್ ಅಲ್ಲ, ಈಗ ನಮ್ಮ ಜೊತೆ ಜನರಲ್ ಎಂಡಿಂಗ್ ಟೈಮ್ ಅಂತಲ್ಲ, ಯಾವಾಗಲೂ ನಮ್ಮ ಚೈತ್ರಾಗು ಸ್ವಲ್ಪ ಕುದುರೆ ಅಂದ್ರೆ ಒಂದು ಸಣ್ಣ ಭಯ ಇದೆ. ಹಂಗ ಇರೋದ್ರಿಂದ ನಾವು ಯಾವಾಗಲೂ ಕುದುರೆಯಿಂದ ಅದು ಸ್ವಲ್ಪ ಅವಾಯ್ಡ್ ಮಾಡಿಯೇ ಕರ್ಕೊಂಡು ಬರುವುದು. ಕುದುರೆ ರೈಟ್ ಸೈಡ್ ಇದ್ರೆ ನಾವು ಅದು ಲೆಫ್ಟ್ ಸೈಡ್ ಹಾಕೊಳ್ಳುವುದು, ಕುದುರೆ ಲೆಫ್ಟ್ ಸೈಡ್ ಬಂದ್ರೆ ರೈಟ್ ಸೈಡ್ ಹಾಕೊಡೋದು, ಆ ಥರ ಒಂದು ವ್ಯವಸ್ಥೆ. ಅದು ಅನಿಮಲ್ ಬಿಹೇವಿಯರ್, ಕೆಲವು ಆನೆಗಳು ಹೌದು ಕುದುರೆಗೆ ಆನೆಗಳು ಭಯಪಡುತ್ತೆ, ಕೆಲವು ಆನೆಗಳು ಕುದುರೆಗೆ ಭಯಪಡುತ್ತೆ, ಅದು ಒಂದು ಅನಿಮಲ್ ಬಿಹೇವಿಯರ್. ಬಟ್ ಏನು ತೊಂದರೆ ಆಗುದಿಲ್ಲ, ಅದು ಇಟ್ ಈಸ್ ಅಂಡರ್ ಕಂಟ್ರೋಲಬಲ್ ಲಿಮಿಟ್ ಅಲ್ಲಿ ಇರುತ್ತೆ. ಬಟ್ ಆಗಾಗಲೇ ಸ್ವಲ್ಪ ಆಗ್ತಾ ಇರುತ್ತೆ, ಅದು ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ. ಆಕ್ಚುಲಿ ಏನಂತ ಹೇಳಿದ್ರೆ, ಈಗ ನಮ್ಮ ಮೈನ್ ಮೆರವಣಿಗೆ ದಿನದಲ್ಲಿ ಈಗ ಆನೆ ಜೊತೆಲಿ ಕುದುರೆಗಳನ್ನ ನಡ್ಕೊಂಡು ಬರ್ತಾ ಇರುತ್ತೆ, ಅಲ್ಲಿಂದ ಎಂತ ಮೆರವಣಿಗೆ ರೂಟಲ್ಲಿ ಬರುತ್ತೆ. ಸೊ ಕುದುರೆಗಳನ್ನ ತಯಾರಾಗಬೇಕು, ನಮ್ಮ ಆನೆಗಳನ್ನ ತಯಾರಾಗಬೇಕು. ಆ ನಿಟ್ಟಿನಲ್ಲಿ 2 ಸೇರಿ ಈಗ ಮಾಡಿದೀವಿ. ಇವತ್ತು ಆಕ್ಚುಲಿ ಫಸ್ಟ್ ರಿಹರ್ಸಲ್ 2 ಸೇರಿ ಇಷ್ಟು ದೂರ ಬಂದಿರೋದು, ಮೇಬಿ ಇನ್ನು 2-3 ರಿಹರ್ಸಲಲ್ಲಿ ಎಲ್ಲ ಸೆಟ್ ಆಗಿಬಿಡುತ್ತೆ, ಏನು ತೊಂದರೆವಾಗುತ್ತಿಲ್ಲ. ಇನ್ನು ಅತ್ಯಾಕರ್ಷಕ ದೀಪಾಲಂಕಾರದ ಬೆಳಕಿನಲ್ಲಿ 13 ಆನೆಗಳು ರಾಜಮಾರ್ಗದಲ್ಲಿ ತಾಲೀಮು ನಡೆಸುವುದನ್ನು ನೋಡಲು 100+ ಜನ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ನೋಡಲು ಮುಗಿಬಿದ್ದರು. ಕೆಲವು ವಾಹನ ಚಾಲಕರು ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸಿ ಆನೆಗಳನ್ನು ವೀಕ್ಷಣೆ ಮಾಡಿದರೆ ಇನ್ನೂ ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ಇದೇ ಮೊದಲ ಬಾರಿಗೆ ದೀಪದ ಬೆಳಕಿನಲ್ಲಿ ತಾಲೀಮು ನಡೆಸಿದ ಅಭಿಮನ್ಯು ನೇತೃತ್ವದ ಗಜಪಡೆಯ ಎಲ್ಲ ಆನೆಗಳು ಒಂದಿಷ್ಟು ಹೆದರದೆ ನಿರಾತಂಕವಾಗಿ ಬನ್ನಿ ಮಂಟಪಕ್ಕೆ ತೆರಳಿದ್ವು. ಜನಮನದ ಈ ಜೀವನಾಡಿ